ನಾಳಿನ ಬಂದ್ ವಿಚಾರದಲ್ಲಿ ಆಟೋಗಳ ಭಿನ್ನ ನಿಲುವು ವ್ಯಕ್ತವಾಗ್ತಾ ಇದೆ ಆಟೋ ಚಾಲಕರ ಸಂಘದಿಂದ ಭಿನ್ನ ಅಭಿಪ್ರಾಯ ಒಂದು ದಿನ ಆಟೋ ಸಂಚಾರ ಸ್ಥಗಿತಕ್ಕೆ ಸಿಐಟಿಯು ದವರು ನಿರ್ಧಾರ ಮಾಡಿದ್ದಾರೆ ಸಿಐಟಿಯು ಅಡಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಆಟೋ ಚಾಲಕರು ಬರ್ತಾರೆ ನಾವು ನಾಳೆ ಆಟೋವನ್ನು ತೆಗೆಯೋದಿಲ್ಲ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಆದರ್ಶ ಆಟೋ ಚಾಲಕರ ಸಂಘ ಅಂತ ಇನ್ನೊಂದು ಸಂಘ ಇದೆ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸಂಘ ಅದು ಕೂಡ ನೈತಿಕ ಬೆಂಬಲವನ್ನ ಕೊಟ್ಟಿದ್ದಾರೆ ಆಟೋ ಸಂಚಾರ ಮಾಡ್ತೀವಿ ಅಂದ್ರೆ ಆಟೋಗಳನ್ನು ನಾವು ರಸ್ತೆಗೆ ಇಳಿಸ್ತೀವಿ ಹಾಗಂತ ಆಟೋ ಆದರ್ಶ ಚಾಲಕರ ಸಂಘ ನಿರ್ಧಾರಕ್ಕೆ ಬಂದಿದೆ ನಮ್ಮ ನೈತಿಕ ಬೆಂಬಲ ಇದ್ದೇ ಇರುತ್ತೆ ನಾವು ಯಾವುದೋ ಕಾರಣಕ್ಕೂ ಕೂಡ ಬಂದ್ ಮಾಡಲ್ಲ ಆಟೋಗಳನ್ನು ಓಡಿಸ್ತೀವಿ ಅಂತ ಒಂದು ಸಂಘಟನೆ ಇನ್ನೊಂದು ಸಂಘಟನೆ ಬಂದ್ ಮಾಡ್ತೀವಿ ಅಂತ ಆಟೋ ಯೂನಿಯನ್ ನಲ್ಲೇ ಭಿನ್ನ ನಿಲುವು ವ್ಯಕ್ತವಾಗ್ತಾ ಇದೆ ಆಟೋ ಸಂಚಾರ ಸ್ಥಗಿತಕ್ಕೆ ಸಿಐಟಿಯು ನಿರ್ಧಾರ ಮಾಡಿದೆ ಈ ಆಟೋ ಚಾಲಕರ ಸಂಘಟನೆ ಬೇರೆ ಬೇರೆ ಸಂಘಟನೆಗಳಿದೆ ಕೆಲವರು ಸಿಐಟಿಯು ಜೊತೆ ಗುರುತಿಸಿಕೊಂಡಿದ್ದಾರೆ ಕೆಲವರು ಆದರ್ಶ ಆಟೋ ಯೂನಿಯನ್ ಜೊತೆ ಗುರುತಿಸಿಕೊಂಡಿದ್ದಾರೆ ಆದರ್ಶ ಆಟೋ ಯೂನಿಯನ್ ಜೊತೆ ಗುರುತಿಸಿಕೊಂಡಿರುವವರು ನಾಳೆ ಆಟೋ ಓಡಿಸುತ್ತಾರೆ ಸಿಐಟಿಯು ಜೊತೆ ಗುರುತಿಸಿಕೊಂಡಿರುವವರು ಆಟೋ ಬಂದ್ ಮಾಡುತ್ತಾರೆ ಸೋಮವಾರ ಬಂದ್ ಗೆ ಸಿಐಟಿಯು ಬೆಂಬಲ ಕೊಟ್ಟಿದೆ ಹಾಗಾಗಿ ಆದರ್ಶ ಆಟೋ ಚಾಲಕರು ಮಾತ್ರ ನಾವು ನೈತಿಕ ಬೆಂಬಲ ಕೊಡ್ತೀವಿ ಆಟೋವನ್ನ ಬಂದ್ ಮಾಡಲ್ಲ ಎಂದಿನಂತೆ ಆಟೋ ಸಂಚಾರ ಮಾಡ್ತೀವಿ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಿಮ ನಿರ್ಧಾರ ಚಾಲಕರಿಗೆ ಬಿಟ್ಟಿದ್ದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಒಂದು ದಿನದ ದುಡಿಮೆಯನ್ನ ಕಳ್ಕೊಂಡ್ರೂ ಪರವಾಗಿಲ್ಲ ನಾನು ಮನೆಯಲ್ಲಿ ಕೂತ್ಕೋತೀನಿ ಅಂದ್ರೆ ಕೂತ್ಕೋಬಹುದು ಇಲ್ಲ ಇಲ್ಲ ನಾನು ಆಟೋ ದುಡಿಲೇಬೇಕು ಆಟೋ ಓಡಿಸಲೇಬೇಕು ಅಂತ ಅವರು ರೋಡ್ಗೆ ಬರಬಹುದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದರು ನಾಳೆ ಭಾರತ್ ಬಂದಿದೆ ಕ್ಯಾಬ್ ಮತ್ತು ಟ್ಯಾಕ್ಸಿ ಓಡುತ್ತಾ ಅಂತಕಂತ ಪ್ರಶ್ನೆ ನಾಳೆ ಓಲಾ ಉಬರ್ ಸಂಚಾರ ಇರುತ್ತಾ ಇರಲ್ವಾ ಏರ್‌ಪೋರ್ಟ್ ಟ್ಯಾಕ್ಸಿ ಮತ್ತು ಕ್ಯಾಬ್ಗಳ ಕಥೆ ಏನು ಅಂತ ನೋಡೋಣ ಓಲಾ ಉಬರ್ ಸಂಚಾರ ಎಂದಿನಂತೆ ಇರುತ್ತಂತೆ ಓಲಾ ಉಬರ್ ಸ್ಟಾಪ್ ಮಾಡ್ತಾ ಇಲ್ಲ ಅವರು ನಾಳೆ ಓಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೇನೇ ಟ್ಯಾಕ್ಸಿ ಮತ್ತು ಕ್ಯಾಬ್ ಸಂಚಾರ ಕೂಡ ಇರುತ್ತೆ ಈ ಕಾರ್ 4 ವೀಲರ್ ನಿಮಗೆ ಯೆಲ್ಲೋ ಬೋರ್ಡ್ ಯಾವುದು ಸ್ಟಾಪ್ ಆಗಲ್ಲ ನಾಳೆ ಬೆಂಗಳೂರಿನಲ್ಲಿ ಓಲಾ ಇರುತ್ತೆ ಉಬರ್ ಇರುತ್ತೆ ಟ್ಯಾಕ್ಸಿ ಇರುತ್ತೆ ಕ್ಯಾಬ್ ಇರುತ್ತೆ ಏರ್‌ಪೋರ್ಟ್ ಟ್ಯಾಕ್ಸಿ ಕೂಡ ಬಂದಿಲ್ಲ ನೀವು ಫ್ಲೈಟ್ ಗೆ ಹೋಗಬೇಕು ಅಂತಂದ್ರೆ ಅಕಸ್ಮಾತ್ ಏರ್‌ಪೋರ್ಟ್ ಟ್ಯಾಕ್ಸಿ ಏನಾದ್ರು ಬುಕ್ ಮಾಡ್ಕೊಂಡ್ರೆ ಹೋಗಬಹುದು ಕೆಎಸ್‌ಟಿಡಿಸಿ ಇಂದ ನೈತಿಕ ಬೆಂಬಲ ಸಿಕ್ಕಿದೆ ಅವರು ಕೂಡ ಬಂದ್ ಮಾಡ್ತಾ ಇಲ್ಲ ಅಲ್ಲಿಗೆ ನಿಮಗೆ ಯಾರು ಕೂಡ ಬಂದ್ ಮಾಡ್ತಾ ಇಲ್ಲ ಇಲ್ಲಿ ತನಕ ಹೇಳಿರೋದ್ರಲ್ಲಿ ಆ ಆಟೋ ಚಾಲಕರಲ್ಲಿ ಸಿಐಟಿಯು ಯೂನಿಯನ್ ಅವರು ಒಬ್ಬರನ್ನ ಬಿಟ್ರೆ ಬೇರೆ ಯಾರು ಕೂಡ ಬಂದ್ ಮಾಡ್ತಾ ಇಲ್ಲ ಕೆಎಸ್‌ಆರ್‌ಟಿಸಿ ಬಿಎಂಟಿಸಿ ಆಟೋ ಯೂನಿಯನ್ ಅಲ್ಲಿ ಒಂದು ಆಟೋ ಯೂನಿಯನ್ ಓಡ್ತಾ ಇದೆ ಓಲಾ ಇರುತ್ತೆ ಉಬರ್ ಇರುತ್ತೆ ಟ್ಯಾಕ್ಸಿ ಕ್ಯಾಬ್ ಸಂಚಾರ ಏರ್‌ಪೋರ್ಟ್ ಏರ್‌ಪೋರ್ಟ್ ಟ್ಯಾಕ್ಸಿ ಎಲ್ಲವೂ ಕೂಡ ಇರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ ಮಾರುತಿ ಮೊದಲನೇದಾಗಿ ಆಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಈ ಭಿನ್ನ ನಿಲುವು ಅಂತ ಖಂಡಿತ ಅರವಿಂದ ಆಟೋ ಚಾಲಕರ ಸಂಘಟನೆಗಳು ಏನಿದೆ ಅದರಲ್ಲಿ ಒಂದು ಭಿನ್ನ ನಿಲುವು ಅಂದ್ರೆ ಸಿಐಟಿಯು ಇಂದ ಸಂಘಟನೆ ಏನಿದೆ ಅವರು ಬಂದ್ ಗೆ ಬೆಂಬಲನ ಸೂಚಿಸಿದ್ರೆ ಉಳಿದಂತೆ ಇರುವಂತ ಆಟೋ ಸಂಘಟನೆಗಳು ಅಥವಾ ಆಟೋ ಚಾಲಕರು ಬಂದ್ ಗೆ ನೈತಿಕವಾದಂತ ಬೆಂಬಲವನ್ನು ಸೂಚಿಸುತ್ತಿರುವಂತದ್ದು ಆಟೋ ಎಂದಿನಂತೆ ನಾವು ಸಂಚಾರ ಮಾಡ್ತೀವಿ ಅಂತ ಹೇಳ್ತಿರುವಂತದ್ದು ಕಾರಣ ಇಷ್ಟೇನೆ ಕರೋನಾ ಒಂದ ಕಾರಣಕ್ಕೆ ಕರೋನಾದಿಂದ ಸಂದರ್ಭದಲ್ಲಿ ಸಾಕಷ್ಟು ದಿನ ಬಂದ್ ಗಳಾಗಿತ್ತು ಆಟೋಗಳು ರಸ್ತೆಗೆ ಇಳಿದಿರಲಿಲ್ಲ ಆಟೋ ಚಾಲಕರು ಸಾಕಷ್ಟು ಸಂಕಷ್ಟದಲ್ಲಿದ್ರು ಆ ಕಾರಣಕ್ಕೆ ನಾವು ಒಂದು ದಿನ ಬಂದ್ ಮಾಡೋದಕ್ಕಾಗಲ್ಲ ಅಂತ ಇರೋದು ಇಲ್ಲಿ ಸಾಕಷ್ಟು ಆಟೋ ಚಾಲಕರು ಇದ್ದಾರೆ ಅವರನ್ನ ನೇರವಾಗಿ ಕೇಳ್ತಾ ಸರ್ ನಾಳೆ ಬಂದ್ ಕರೆ ಕೊಟ್ಟಿದ್ದಾರೆ ನಾಳೆ ನಿಮ್ಮ ಆಟೋ ರಸ್ತೆಗೆ ಇಳಿಯುತ್ತಾ ಅಥವಾ ನಾವು ಬಂದ್ ಮಾಡಿದ್ರೆ ನಮಗೆ ಯಾವ ಸರ್ಕಾರನು ದುಡ್ಡು ಕೊಡಲ್ಲ ಮೈನ್ ಆಗಿ ಅಲ್ವಾ ನಮ್ಮ ಕಷ್ಟ ನಾವೇ ಪಡಲೇಬೇಕು ಬಟ್ ಅವರು ಓಸಲಿನೇ 3000 ಹಾಕ್ತೀನಿ ಅಂದ್ರು ಅದನ್ನು ಹಾಕಿಲ್ಲ ಅದು ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಅಂತದ್ರಲ್ಲಿ ಬಂದ್ ಏನಕ್ಕೋಸ್ಕರ ಇದು ಮಾಡ್ತಾವ್ರೆ ರೈತರಿಗೋಸ್ಕರ ಮಾಡ್ತಾರೆ ಅದು ಒಳ್ಳೇದೇ ರೈತರಿಗೆ ಏನೈತೆ ಹೆಲ್ಪ್ ಮಾಡೋಣ ಹಂಗಂತ ನೀವೆಲ್ಲರೂ ಹೊಟ್ಟೆ ಮೇಲೆ ಓಡಿದ್ರೆ ಅದು ಯಾವ ಸರ್ಕಾರ ನಮಗೆ ಅದು ಇಷ್ಟ ಆಗಲ್ಲ ಅಂದ್ರೆ ನಾಳೆ ರಸ್ತೆಗೆ ನಿಮ್ಮ ಗಾಡಿ ಇಳಿಯುತ್ತೆ ನಾವು ಇಳಿತೀವಿ ಸರ್ ಸರ್ ಹೇಳಿ ನೀವು ನಾಳೆ ಬಂದಿಗೆ ರೈತರ ಪರವಾಗಿ ನಿಲ್ತೀರಾ ನೈತಿಕ ಬೆಂಬಲನ ಅಥವಾ ಆಟೋ ರಸ್ತೆಗೆ ಇಳಿಸ್ಬಿಟ್ಟು ಹೋರಾಟದ ಬಗ್ಗೆ ಇಲ್ಲ ಸರ್ ನೈತಿಕ ಬೆಂಬಲ ಯಾಕಂದ್ರೆ ಆಲ್ರೆಡಿ ಇವಾಗ ಆಲ್ರೆಡಿ ಜನ ಆಲ್ರೆಡಿ ನೊಂದಿ ಬೆಂದೋಗ್ಬಿಟ್ಟಿದ್ದಾರೆ ಈ ಲಾಕ್ ಡೌನ್ ಈ ಕೊರೋನಾ ಅನ್ಬಿಡಿದ್ನೆ ಈಗ ಪದೇ ಪದೇ ಈ ತರ ಬಂದು ಗಿಂದು ಅಂತ ಹೇಳಿದ್ರೆ ತುಂಬಾ ಹೊಡೆತ ಬೀಳುತ್ತೆ ಈಗಲೇ ಏನೋ ಕಷ್ಟ ಸುಖದಲ್ಲಿ ಏನೋ ಜೀವನ ಮಾಡ್ತಾ ಇದೀವಿ ಇನ್ನು ಈ ಬಂದು ಗಿಂದು ಅಂತ ಹೇಳಿದ್ರೆ ಬೇಕಾದ್ರೆ ರೈತರು ಬೆಂಬಲ ಕೂಡ ಅನ್ಬೇಕಾದ್ರೆ ಬಟ್ ಆದ್ರೆ ಬಂದು ಗಿಂದಲ್ಲ ಏನ್ ಬೇಕಾದ್ರೂ ಮಾಡ್ತೀವಿ ಅದೇ ಹೇಳಿ ರೈತರಿಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಬಂದ್ ಗೆ ಕರೆ ಕೊಟ್ಟಿರುವಂತದ್ದು ಆಟೋ ನಿಲ್ಸ್ಬಿಟ್ಟು ಬಂದಲ್ಲಿ ನಿಂತ್ಕೋತೀರಾ ಅಥವಾ ಆಟೋ ಓಡಿಸ್ಕೊಂಡೇ ಬಂದಲ್ಲಿ ಸಾಥ್ ಕೊಡ್ತೀರಾ ಸರ್ ನಮ್ದು ನೈತಿಕ ಬೆಂಬಲ ಇದೆ ಗಾಡಿ ಓಡಿಸ್ತೀವಿ ಆದರೂ ನಮ್ಮದು ಜೀವನ ನೋಡಬೇಕಲ್ಲ ಸರ್ ಜೀವನನು ಮುಖ್ಯ ನಮಗೆ ಸರ್ ನೀವೇನು ಹೇಳ್ತೀರಾ ಸರ್ ಜಮೀನಲ್ಲಿ ಉಳುಮೆ ಮಾಡೋ ಒಳ್ಳೆ ರೈತರಿಗೆ ನಮ್ಮ ಬೆಂಬಲ ಇದೆ ಈ ರೈತರ ಹೆಸರಲ್ಲಿ ದಲ್ಲಾಳಿ ಮಾಡೋ ರೈತರಿಗೆ ನಮ್ಮ ಬೆಂಬಲ ಇಲ್ಲ
ಅರವಿಂದ್ ಇಲ್ಲಿ ಆಟೋ ಚಾಲಕರು ಸಾಕಷ್ಟು ಜನ ಹೇಳ್ತಿರುವಂತದ್ದು ನಾಳೆ ನಾವು ರಸ್ತೆಗೆ ಇಳಿಸ್ತೀವಿ ಅಂತ ಆಟೋ ಚಾಲಕರಲ್ಲಿ ಭಿನ್ನಾಪ್ರಾಯ ಅಂದ್ರೆ ಅವರ ಜೀವನನೂ ನಡೆಯಬೇಕು ಬಂದ್ ಮಾಡಿಬಿಟ್ರೆ ನಮ್ಮ ಜೀವನ ನಡೆಯಲ್ಲ ಅನ್ನೋದು ಇನ್ನೊಂದು ಓಲಾ ಉಬರ್ ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡೋದಾಯಿತು ಅಂದ್ರೆ ಓಲಾ ಉಬರ್ ಸಂಘಟನೆಗಳಾಗಿರಬಹುದು ಅಥವಾ ಟ್ಯಾಕ್ಸಿ ಸಂಘಟನೆಗಳಾಗಿರಬಹುದು ಆಲ್ಮೋಸ್ಟ್ ಎಲ್ಲಾ ಸಂಘಟನೆಗಳು ನಾಳೆ ರಸ್ತೆಗೆ ಎಂದಿನಂತೆ ನಾವು ವಾಹನ ಸಂಚಾರ ಮಾಡುತ್ತೀವಿ ಯಾವುದೇ ರೀತಿಯಲ್ಲಿ ಬಂದಲ್ಲಿ ಭಾಗಿಯಾಗಲ್ಲ ಆದರೆ ರೈತರ ಪರವಾಗಿ ನಾವು ನಿಲ್ತೀವಿ ನೈತಿಕ ಬೆಂಬಲವನ್ನ ಸೂಚಿಸಿರುವಂತದ್ದು ಏರ್‌ಪೋರ್ಟ್ ಟ್ಯಾಕ್ಸಿ ಆಗಿರಬಹುದು ಏರ್‌ಪೋರ್ಟ್ ಟ್ಯಾಕ್ಸಿ ಮಾಲೀಕರ ಸಂಘಟನೆ ಆಗಿರಬಹುದು ಜೊತೆಗೆ ಓಲಾ ಉಬರ್ ಸಂಘಟನೆ ಆಗಿರಬಹುದು ಅಥವಾ ಬೆಂಗಳೂರಲ್ಲಿ ಇರುವಂತ ಖಾಸಗಿ ಬಸ್ಗಳು ಮತ್ತೆ ಖಾಸಗಿ ಟ್ಯಾಕ್ಸಿ ಏನಿದೆ ಐದರ ಸಂಘಟನೆಗಳಾಗಿರಬಹುದು ನಾವು ಸಂಪೂರ್ಣವಾಗಿ ಬಂದ್ಗೆ ಸಂಪೂರ್ಣವಾದಂತ ನೈತಿಕ ಬೆಂಬಲವಿದೆ ಆದರೆ ರಸ್ತೆ ಬಂದ್ ಆಟೋಗಳನ್ನಾಗಲಿ ಅಥವಾ ಓಲಾ ಉಬರ್ಗಳನ್ನಾಗಲಿ ಅಥವಾ ನಮ್ಮ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ನಾವು ಬಂದಲ್ಲಿ ಭಾಗಿಯಾಗೋದಕ್ಕಾಗಲ್ಲ ನಮ್ಮ ಜೀವನನೂ ನಡೆಯಬೇಕು ಹಾಗಾಗಿ ನಾವು ಬಂದ್ಗೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಿರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮಾರುತಿ ಧನ್ಯವಾದ ಅಲ್ಲಿಗೆ ಏನೇ ಪ್ರಯತ್ನ ಕೊಟ್ಟರೂ ಕೆಲವರು ಮಾತ್ರ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಕೆಲವರು ಬಂದ್ಗೆ ಬೆಂಬಲ ಕೊಡ್ತಾ ಇಲ್ಲ ಹಾಗಾಗಿ ನಾಳಿನ ಭಾರತ್ ಬಂದ್ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಕೂಡ ಕಾದು ನೋಡಬೇಕು